ನಮಸ್ತೆ ಪ್ರೇಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ್ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಹರ್ನಿಯ ವೀಕ್ಷಕರೇ ಹರ್ನಿಯ ಇಂಗೋಲನ್ ಅರ್ನಿ ಆಗಿರ್ಬೋದು ಅಂಬೆಲಿಕಲ್ ಅರ್ನಿ ಆಗಿರ್ಬೋದು ಒಟ್ಟಾರೆ ಅರ್ನಿಯಾ ಅಂತಂದರೆ ಏನಪ್ಪಾ ಅಂದರೆ ಅಬ್ಡಾಮಿನ್ ಹೊಟ್ಟೆಯ ಒಳಭಾಗದಲ್ಲಿರುವಂತಹ ಇರುವಂತಹ ಅಂಗಪ್ರಕರಣಗಳು ಹೊರಕ್ಕೆ ಒತ್ತಲ್ಪಡುವಂತಹದ್ದು ರೀಸನಲ್ ಆತು ಅಂದರೆ ಇಂಗ್ವನಲ್ ಹರ್ನಿಯಾ ಅಂತಾರೆ ಅಂಬೆಲಿಕಲ್ ರೀಸನ್ಲಾದರೆ ಅಂಬೆಲಿಕಲ್ ಹರ್ನಿಯಾ ಅಂತ ಇದಕ್ಕೆ ಆಪರೇಷನ್ನೇ ಪರಿಹಾರ ಅಲ್ಲ ಔಷಧಿಗಳೇ ಪರಿಹಾರ ಅಲ್ಲ ಇದಕ್ಕೆ ಕಾರಣವನ್ನು ಫಸ್ಟ್ ಹೇಳ್ಕೊಬೇಕು ವೀಕ್ಷಕರೇ ಹೊಟ್ಟೆಯ ಒಳಭಾಗದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ ಮಲಬದ್ಧತೆ ಯಾವಾಗ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗ್ತದೆ ಗ್ಯಾಸ್ ಯಾಕೆ ಫಾರ್ಮೇಷನ್ ಆಗುತ್ತೆ ಅಗ್ನಿಮಾಂದ್ಯ ಅಜೀರ್ಣದಿಂದ ಅಗ್ನಿಮಾಂದ್ಯ ಅಜೀರ್ಣ ಇದ್ದಾಗ ತಿಂದಂತ ಆಹಾರ ಜೀರ್ಣ ಆಗದೇ ಇದ್ದಾಗ ಆಹಾರ ಕೊಳಿತದೆ ಕೊಳತ ಆಹಾರದಲ್ಲಿ ಗೋಬರ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಆ ಗೋಬರ್ ಗ್ಯಾಸು ಹೊರಗಡೆ ಹೋಗಲಿಕ್ಕೆ ಅವಕಾಶ ಇರಲ್ಲ ಯಾಕೆ ಮಲಬದ್ಧತೆ ಇರ್ತದೆ ಮಲಬದ್ಧತೆ ಕರುಳಿನಲ್ಲಿ ಕಟ್ಟಿಕೊಂಡಾಗ ಮಲ ಕಟ್ಟಿಕೊಂಡಾಗ ಗ್ಯಾಸು ಕೆಳಗಡೆಯಿಂದ ಅಪಾನವಾಗಿ ಹೊರಗಡೆ ಹೋಗಲ್ಲ ಮೇಲ್ಗಡೆಯಿಂದಲೂ ಬರಲ್ಲ ಅಂದಾಗ ಒಳಗಡೆ ಬಲೂನ್ ಥರ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಆವಾಗ ಒಳಗಿರುವಂತಹ ಅಂಗಪ್ರತ್ಯಗಳು ಹೊರಕ್ಕೆ ಒತ್ತಲ್ಪಡ್ತವು ಸೊ ಹರ್ನಿಯಾಕ್ಕೆ ನೀವು ಆಪ್ರೇಷನ್ ಸರಿನಾ ತಪ್ಪ ಅನ್ನೋದನ್ನು ಆಮೇಲೆ ವಿಚಾರ ಮಾಡೋಣ ಅದನ್ನು ಮಾಡಿಸಕ್ಕಿಂತ ಮುಂಚೆ ಈ ಒಂದು ಮಲಬದ್ಧತೆಯನ್ನು ನಿರ್ಮೂಲನೆ ಮಾಡ್ಕೊಂಡು ನೋಡ್ರಿ ಈ ಒಂದು ಅಗ್ನಿಮಾಂದ್ಯವನ್ನು ನಿರ್ಮೂಲನೆ ಮಾಡ್ಕೊಂಡು ನೋಡ್ರಿ ಈ ಒಂದು ಅಜೀರ್ಣ ಸಮಸ್ಯೆಯನ್ನು ನಿರ್ಮೂಲನೆ ಮಾಡ್ಕೊಂಡು ನೋಡ್ರಿ ಹರ್ನಿಯ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ ಅದಕ್ಕೆ ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡೋಕ್ಕಾಗುತ್ತೆ ಅದಕ್ಕೆ ಸೂಕ್ತವಾದಂತಹ ಔಷಧಿಯನ್ನು ತಗೊಂಡಾಗ ಮಲಬದ್ಧತೆ ಜಠರಾಗ್ನಿ ಡೈಜೆಷನ್ ಕೆಪ್ಯಾಸಿಟಿ ಇವೆಲ್ಲವನ್ನು ಸರಿ ಮಾಡಿದಾಗ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗದೇ ಇದ್ದಾಗ ಗ್ಯಾಸ್ ಫಾರ್ಮೇಷನ್ ಆಗಿದ್ದರೂ ಕೂಡ ಅಪಾನವಾಯು ಕೆಳಗಿನಿಂದ ಸರಾಗವಾಗಿ ಹೊರಗಡೆ ಹೋದಾಗ ಒಳಗೆ ಪ್ರೆಷರ್ ಕ್ರಿಯೇಟ್ ಆಗದೇ ಇದ್ದಾಗ ಆ ಅಂಗ ಒತ್ತಲ್ಲಿ ಒತ್ತಲ್ಪಡದೇ ಇದ್ದಾಗ ಅಲ್ಲಿ ಹರ್ನಿಯ ಆಗಲ್ಲ ಊದ್ಕೊಳ್ಳಲ್ಲ ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರಿಗೆ